ವೀಕ್ಷಕರೇ ವೆಲ್ಕಮ್ ಟು ನಮ್ಮ ಕಿಚನ್ ಅಂದ್ರೆ ಕೊಕ್ಕು ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಎರಡು ಡಿಶಸ್ ನ ಮಾಡೋದನ್ನ ಹೇಳ್ಕೊಡ್ತೀನಿ ಮೊಟ್ಟೆ ಮೊಟ್ಟೆ ಅಂತಂದ್ರೆ ಇಟ್ಸ್ ಫುಲ್ ಆಫ್ ಪ್ರೋಟೀನ್ ಅಲ್ವಾ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವರಿಗೆ ಎಲ್ಲರಿಗೂ ಒಳ್ಳೆಯದು ಈಗ ಈ ಮೊಟ್ಟೆಯಿಂದ ಏನು ಮಾಡಬಹುದು ಏನು ಒಂದು ಆಮ್ಲೆಟ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಎಗ್ ಬುರ್ಜಿ ಮಾಡಬಹುದು ಆದ್ರೆ ಇವತ್ತು ನಾನು ಎಗ್ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಪ್ರಿಪರೇಷನ್ ಶುರು ಮಾಡೋದಕ್ಕೆ ಮುಂಚೆ ನಮಗೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೋಬೇಕಲ್ವಾ ಮೊದಲನೇದಾಗಿ ಇಂಪಾರ್ಟೆಂಟ್ ಮೊಟ್ಟೆ ಕರಿಬೇವು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಅರಿಶಿನ ಹಸಿ ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಖಾರದ ಪುಡಿ ಮೆಣಸು ಮೊದಲನೇದಾಗಿ ನಾವು ಸಾಮಾನ್ಯವಾಗಿ ಬಳಸುವಂತ ಇಡ್ಲಿ ತಟ್ಟೆಗೆ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಮೊಟ್ಟೆನ ಹೊಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕು ಅಂತ ಅಂದ್ರೆ ಖಾರದ ಪುಡಿನೂ ಹಾಕೋಬಹುದು ನನಗೆ ಖಾರದ ಪುಡಿ ತುಂಬಾ ಇಷ್ಟ ಸೋ ಎರಡು ಖಾರದ ಪುಡಿ ಹಾಕ್ತೀನಿ ಇನ್ನೆರಡಕ್ಕೆ ಮೆಣಸಿನ ಪುಡಿ ಹಾಕ್ತೀನಿ ಇದನ್ನ ನಾವು ಇಡ್ಲಿನ ಹೇಗೆ ಬೇಯಿಸ್ಕೊತೀವೋ ಅದೇ ತರ ಒಂದು 12 ರಿಂದ 15 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಮೊದಲು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಖಾರಕ್ಕೆ ಹಸಿ ಮೆಣಸಿನಕಾಯಿ ಚೂರು ಅರಿಶಿನ ಒಂದು ಚೂರು ಖಾರದ ಪುಡಿ ಕರಿಬೇವು ಈಗ ನಮ್ಮ ಮೊಟ್ಟೆ ಇಡ್ಲಿ ರೆಡಿ ಆಗಿದೆಯಾ ಅಂತ ನೋಡೋಣ ಹುಷಾರಾಗಿ ಆಚೆ ತೆಕ್ಕೊಳ್ಳಿ ಕಿಚನ್ ಅಲ್ಲಿ ಈ ತರ ಎಲ್ಲ ಆಗೋದು ಸಹಜ ಮರ ಇದೆ ನಾನು ಖಾರದ ಪುಡಿ ಹಾಕದಂತ ಇಡ್ಲಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನ ಯಾರಾದರೂ ಮೊಟ್ಟೆ ಅಂತಂದ್ರೆ ನಂಬೋದೇ ಇಲ್ಲ ಎಗ್ ಇಡ್ಲಿ ರೆಡಿ ಆಯ್ತು ಇದಕ್ಕೆ ನಾವು ರೆಡಿ ಮಾಡ್ಕೊಂಡ್ವಲ್ಲ ಒಗ್ಗರಣೆ ಅದರ ಜೊತೆ ಟಾಸ್ ಮಾಡ್ಕೊಳ್ಳೋಣ ಆ ಒಗ್ಗರಣೆಗೆ ನಮ್ಮ ಈ ಇಡ್ಲಿಗಳನ್ನು ಹಾಕೊಳ್ಳೋಣ ಇದನ್ನ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳೋಣ ನಿಮಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ವ್ಯತ್ಯಾಸವಾಗಿ ಏನಾದರೂ ಬೇಕು ಅಂತಂದರೆ ಚಟ್ನಿ ಪುಡಿನೂ ಹಾಕ್ಕೋಬೋದು ಮೇಲೆ ಉದುರಿಸ್ಕೊಂಡು ಹಾಗೇನು ತಿನ್ಬೋದು ನೋಡಿದ್ರಲ್ಲ ನಮ್ಮ ಡಿಶ್ ರೆಡಿ ಆಗಿದೆ ಚಂಚಡಾನ್ ನಮ್ಮ ಎಗ್ ಇಡ್ಲಿ ರೆಡಿಯಾಗಿದೆ ಇದರ ಮೇಲೆ ಒಂಚೂರು ಕೊತ್ತಂಬರಿ ಹಾಗೆ ಹಾಕಿ ಎಲ್ರಿಗೂ ಕೊಟ್ಟು ನೋಡಿ ಎಷ್ಟು ಇಷ್ಟಪಡ್ತಾರೆ ಅಂತ ಈಗ ನನ್ನ ಫೇವ್ರೆಟ್ ಟೈಮ್ ಬಾಯಲ್ಲಿ ನೀರು ಬರ್ತಾ ಇದೆ ಟೇಸ್ಟಿಂಗ್ ಥಾಯ್ ನೋಡೋಣ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನನಗೆ ಒಂಚೂರು ಉಪ್ಪು ಕಮ್ಮಿ ಅನಿಸ್ತು ಒಂಚೂರು ಮೇಲೆ ನೀವು ಚಾಟ್ ಮಸಾಲ ಹಾಕೋಬೋದು ಉಪ್ಪು ಹಾಕೋಬೋದು ನೋಡ್ಕೊಂಡು ಹಾಕ್ಕೊಳ್ಳಿ ಬಟ್ ಟ್ರೈ ಡೆಫಿನೆಟಾಗಿ ಮಾಡಿ ಓಕೆ ಈಗ ನಮ್ಮ ಎರಡನೇ ಡಿಶ್ ಮಕ್ಕಳಿಗೆ ಸೊಪ್ಪು ತಿನ್ನಿಸೋದು ಅಂತಂದರೆ ತುಂಬ ಕಷ್ಟದ ಕೆಲಸ ಅಲ್ವಾ ಆದರೆ ನಾನು ಇವಾಗ ಮಾಡೋ ಅಂಥ ಡಿಶ್ನ ಮಕ್ಕಳಿಗೆ ಮಾಡಿಕೊಡಿ ಹೇಗೆ ತಿಂತಾರೆ ಅಂತ ನೀವು ಬಂದು ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಮತ್ತೆ ಆಗ್ತಡ ಶುರು ಮಾಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೆಂತ್ಯೆ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಕ್ಕಿ ಅಥವಾ ಸಬ್ಬಸಿಗೆ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರದ ಪುಡಿ ಅರಿಶಿನ ಜೀರಿಗೆ ಪುಡಿ ಕೊತ್ತಂಬರಿ ಮೊದಲು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ ಕಾದ ನಂತರ ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ ಈರುಳ್ಳಿನ ಒಂಚೂರು ಬಾಡಿಸ್ಕೊಳ್ಳೋಣ ಈರುಳ್ಳಿ ಅಕಸ್ಮಾತ್ ಬೇಗ ಫ್ರೈ ಆಗಬೇಕು ಅಥವಾ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂತಂದರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ ಆವಾಗ ಕುಕ್ಕಿಂಗ್ ಪ್ರಾಸೆಸ್ ಬೇಗ ಆಗುತ್ತೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ ತಕ್ಷಣ ಒಂದು ಘಮ ಬರುತ್ತೆ ನೋಡಿ ಆಹಾ
ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹಸಿ ಮೆಣಸಿನಕಾಯಿ ಚುಟ್ಕಿಯಷ್ಟು ಅರಶಿನ ಖಾರದ ಪುಡಿ ಮಕ್ಕಳಿಗೆ ಮಾಡೋದ್ರಿಂದ ನೀವು ನೋಡ್ಕೊಂಡು ಮಾಡಬಹುದು ಜೀರಿಗೆ ಪೌಡರ್ ಮಸಾಲೆಗಳನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂಚೂರು ಬೆಂದ ಮೇಲೆ ಟೊಮ್ಯಾಟೋ ಹಾಕೊಳ್ಳಿ ನಿಮಗೆ ಅಕಸ್ಮಾತ್ ಇದು ತುಂಬಾ ತುಂಬಾ ಡ್ರೈ ಅನ್ಸ್ತು ಅಂತಂದ್ರೆ ಚೂರೇ ಚೂರು ನೀರು ಹಾಕೋಬಹುದು ಇದೆಲ್ಲ ಒಂಚೂರು ಚೆನ್ನಾಗಿ ಬೇಯಲಿ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಯಾವುದೇ ಗ್ರೀನ್ಸ್ ಅಂದ್ರೆ ಹಸಿರು ತರಕಾರಿಗಳು ನಮ್ಮ ದೇಹಕ್ಕೆ ತುಂಬಾ ತುಂಬಾ ಒಳ್ಳೆಯದು ಸೋ ಹಾಗಾಗಿ ಕ್ವಾಂಟಿಟಿ ಎಷ್ಟು ಬೇಕಾದರೂ ಹಾಕೊಳ್ಳಿ ಸಬಕ್ಕಿ ಸೊಪ್ಪು ನೋಡಿ ನಾವು ಎಷ್ಟು ಸೊಪ್ಪು ಹಾಕಿದ್ರೂ ಅದು ಸಾಲದೇ ಇಲ್ಲ ಇದೆಲ್ಲ ಚೆನ್ನಾಗಿ ಬೇಯಲಿ ಇದಕ್ಕೆ ನಾನು ಒಂಚೂರು ಕೊತ್ತಂಬರಿನು ಹಾಕ್ತಾ ಇದೀನಿ ಇದೆಲ್ಲ ಬೆಂದ ತಕ್ಷಣ ಅಂದ್ರೆ ಒಂದು ಅರ್ಧ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಷ್ಟು ಚೆನ್ನಾಗಿ ಹೊಂದಿಕೊಂಡಿದೆ ಇನ್ನೊಂದು ಚೂರು ಬೇಯಲಿ ಇದು ಮುಕ್ಕಾಲ್ ಬೆಂದೋಗಿದೆ ಸೊಪ್ಪೆಲ್ಲ ಈಗ ಇದಕ್ಕೆ ಮೊಟ್ಟೆ ಮೊಟ್ಟೆನ ಏನು ಮಾಡೋದು ಅಂತಂದ್ರೆ ಇದನ್ನ ಒಡೆದು ನೀಟಾಗಿ ಹಾಗೆ ಬಿಟ್ಬಿಡಿ ನಾಲ್ಕು ಮೊಟ್ಟೆ ಹಾಕಿದ್ದೀನಿ ಅದಕ್ಕೊಂಚೂರು ಉಪ್ಪು ಉದುರಿಸೋಣ ಮೇಲೆ ಯಾಕೆಂತಂದ್ರೆ ಇದು ಬ್ಲ್ಯಾಂಡ್ ಆಗಿ ಹೋಗುತ್ತೆ ನಮ್ಮ ಮೊಟ್ಟೆ ಬೆಂದಿರುತ್ತಾ ಅಂತ ಒಂದ್ಸಲ ನೋಡ್ಕೊಂಡ್ಬಿಡಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ನಮ್ಮ ಮಸಾಲೆ ಆಮ್ಲೆಟ್ ಆದ್ರೂ ಅನ್ರಿ ಇಲ್ಲ ಸೊಪ್ಪು ಆಮ್ಲೆಟ್ ಅನ್ರಿ ಏನು ಬೇಕಾದರೂ ಹೆಸರಿಟ್ಕೋಬೋದು ಇದನ್ನು ಒಂದು ಪ್ಲೇಟ್ಗೆ ಈಗ ಟೇಸ್ಟ್ ಮಾಡಿಬಿಡೋಣ ನನಗಂತೂ ಮೊಟ್ಟೆ ಆಲೂಗಡ್ಡೆ ಯಾವ ಫಾರ್ಮಲ್ಲಿ ಇದ್ರೂ ತಿಂತೀನಿ ಐ ಜಸ್ಟ್ ಲವ್ ಇಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಖಂಡಿತವಾಗ್ಲೂ ಇದಕ್ಕೆ ನೋ ಅಂತ ಮಕ್ಕಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹಾಂ ಅದಕ್ಕೂ ಮುಂಚೆ ಖಂಡಿತ ಟ್ರೈ ಮಾಡಿ ಈ ಡಿಶಸ್ ಹೇಗಿತ್ತು ಅಂತ ನಮಗೆ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್